Hi friends, namaskara friends. Ivattina ee video alli adbhutavada tricks bagge teeskortini friends. Ee tricks nimge pela gontidile namage tappade comment maadi teach me. Yav trick antara hosa new trick anta helabodu friends. Ee trick nimge ellarigu gottu. Sakashtu janige gottilla, sakashtu janige gottirabodu friends. Ondu tricks bagge teeskortini friends. Yav trick nikinta modlu ee video ku ondu like maadi friends. Video anna shuru maadona banni friends. ನೋಡಿ ಫ್ರೆಂಡ್ಸ್, ಎಲ್ಲರ ಮೊಬೈಲಲ್ಲಿ ಗೂಗಲ್ ಅಂತ ಇದ್ದೇ ಇರುತ್ತೆ ಫ್ರೆಂಡ್ಸ್. ಗೂಗಲಲ್ಲಿ ಹೊಸ ಹೊಸ ಫೀಚರ್ ಕೂಡ ಇತ್ತೀಚೆಗೆ ಬಂದೇ ಬರ್ತವೆ ಫ್ರೆಂಡ್ಸ್. ಹಾಗಾಗಿ ಒಂದು ಹೊಸ ಫೀಚರ್ ಕೂಡ ಬಂದಿದೆ ಫ್ರೆಂಡ್ಸ್. ಎಲ್ಲರ ಮೊಬೈಲಲ್ಲಿ ಈ ಫೀಚರ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಎಲ್ಲ ಸ್ಮಾರ್ಟ್ಫೋನಲ್ಲಿ ಈ ಫೀಚರ್ ಇದ್ದೇ ಇರುತ್ತೆ, ಮತ್ತೆ ಎಲ್ಲ ಮೊಬೈಲಲ್ಲಿ ಗೂಗಲ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಗೂಗಲಲ್ಲಿ ಒಂದು ಟ್ರಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಟ್ರಿಕ್ ಅಂದರೆ ಒಂದು ಹೊಸ ಫೀಚರ್ ಕೂಡ ಬಂದಿದೆ ಫ್ರೆಂಡ್ಸ್. ಈ ಫೀಚರ್ ನಿಮಗೆ ಖಂಡಿತ ಗೊತ್ತಿದ್ದಿಲ್ಲ, ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಯಾವ ಫೀಚರ್ನಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಗೂಗಲು ಮತ್ತು ಮೈಕ್ ಇರ್ಬೋದು, ಮೈಕ್ ಬಸ್ ಕ್ಯಾಮ್ರಾ ಅಂತ ಮೂರು ಆಪ್ಷನ್ ಕಾಣ್ತಾ ಇದೆ ಫ್ರೆಂಡ್ಸ್. ಈ ಗೂಗಲ್ ಮೇಲೆ ಅಬ್ಸರ್ವ್ ಕೂಡ ಮಾಡಿ ಫ್ರೆಂಡ್ಸ್, ನಮ್ಮ ಮೊಬೈಲ್ ಸ್ಮೃತಿ. ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಗೂಗಲ್ ಮೇಲೆ ಕ್ಲಿಕ್ ಮಾಡುವಾಗ ಯಾವ ರೀತಿ ನಿಮಗೆ ತೋರಿಸ್ತೀನಿ, ಯಾವ ರೀತಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರು ಆಪ್ಷನ್ ಕಾಣ್ತಾ ಇದೆ, ಸರ್ಚ್ ಅಂತ ಕಾಣ್ತೇವೆ ಫ್ರೆಂಡ್ಸ್. ನಾವೇನೇ ಸರ್ಚ್ ಮಾಡಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್. ನಾವೇನೇ ಸರ್ಚ್ ಮಾಡಿ ನಿಮ್ಗೆ ಏನು ಬೇಕಾಗಿಲ್ಲ ಅದನ್ನು ಸರ್ಚ್ ಮಾಡಿ ಈಸಿಯಾಗಿ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಇನ್ನೊಂದು ಥರ ಯಾವ ಥರ ಸರ್ಚ್ ಮಾಡಿ ನೋಡೋದು ಈಸಿಯಾಗಿ ಸಿಂಪಲ್ ಟ್ರಿಕ್ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಡಿಪೆಂಡೆಂಟಾಗಿ ಯಾವ ರೀತಿ ಸರ್ಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸಾಕಷ್ಟು ಒಂಬೋದು ಕ್ಯಾಮ್ರಾ ಇದೆ ಫ್ರೆಂಡ್ಸ್. ಸರ್ಚಲ್ಲಿ ನೋಡಿ ಇವರ ಕ್ಯಾಮ್ರಾ ಅಂತ ಫ್ರೆಂಡ್ಸ್, ಅಂದರೆ ಸರ್ಚ್ ನಿಮಗೆ ಕ್ಯಾಮ್ರಾ ಮುಖಾಂತರ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ತಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಮತ್ತು ನಿಮಗೆ ಇಂಗ್ಲೀಷ್ ಇದ್ದಿದ್ದು ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ನಿಮಗೆ ಇಂಗ್ಲೀಷಲ್ಲೇ ಇದ್ದಿದ್ದು ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಕೂಡ ಫೀಚರ್ ಇದೆ ಫ್ರೆಂಡ್ಸ್. ಇಲ್ಲಿ ಟ್ರಾನ್ಸ್ಫರ್ ಅಂಡ್ ಟ್ಯಾಕ್ಸ್ ಅಂತ ಸರ್ಚ್ ಅಂತ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಈಸಿಯಾಗಿ ನೀವು ಇಲ್ಲಿ ಮೂರು ಆಪ್ಷನ್ ಕೂಡ ಇದೆ, ಸಾಕಷ್ಟು ಥರ ಫೀಚರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸರ್ಚ್ ಮಾಡಿ ನಿಮಗೆ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಮತ್ತು ಒಂದು ನಿಮ್ಗೆ ಏನೇ ಒಂದು ಫೋಟೋದಾಗಿರ್ಬೋದು, ಮತ್ತು ಏನೇ ಒಂದು ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಇರ್ಬೋದು, ಈ ಕಂಪ್ಲೀಟ್ ಈಸಿಯಾಗಿ ನೀವು ಪಡೆದುಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಾಗಿ ಈಸಿಯಾಗಿ ಸಿಂಪಲ್ ಟ್ರಿಕ್ನಿಂದ ಇಂಗ್ಲೀಷ್ ಇರೋದು ಕನ್ನಡಕ್ಕೆ ಯಾವ ರೀತಿ ಟ್ರಾನ್ಸ್ಫರೆನ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಟ್ರಾನ್ಸ್ಫರೆನ್ಸ್ ಬರುತ್ತೆ. ಇಲ್ಲಿ ಒಂದು ನಿಮ್ಮ ಗ್ಯಾಲರಿ ಫೋಟೋನ ಚೂಸ್ ಮಾಡಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಎಕ್ಸಾಂಪಲಿಗೆ ಒಂದು ಫೋಟೋ ಕೂಡ ಚೂಸ್ ಮಾಡಿ ಯಾವ ರೀತಿ ಅಂತ ಈ ಫೋಟೋ ತೋರಿಸ್ತೀನಿ ಫ್ರೆಂಡ್ಸ್. ಈ ಫೋಟೋ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಇಂಗ್ಲೀಷಲ್ಲಿ ಇರೋದು ಕನ್ನಡಕ್ಕೆ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಅಂತ ನೋಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಕನ್ವರ್ಟ್ ಆಯಿತು ಅಂತ ನೋಡ್ಬೋದು ಫ್ರೆಂಡ್ಸ್. ಏನಂದರೆ ಇಂಗ್ಲೀಷಲ್ಲಿ ಇರೋದು ಕನ್ನಡಕ್ಕೆ ಯಾವ ರೀತಿ ಕನ್ವರ್ಟ್ ಆಯಿತು ಅಂತ ನೋಡ್ಬೋದು ಫ್ರೆಂಡ್ಸ್. ಈಸಿಯಾಗಿ ನೀವು ಇಂಗ್ಲೀಷಲ್ಲಿ ಇದ್ದಿದ್ದು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ಒಂದು ನಿಮ್ಮ ಫೋಟೋದಲ್ಲಿ ಏನೇ ಒಂದು ಇಂಗ್ಲೀಷ್ ಬೇಕಾ ಇಂಗ್ಲೀಷಲ್ಲಿರುವ ಕನ್ನಡಕ್ಕೆ ನಿಮ್ಗೆ ಏನೇ ಬೇಕಾದರೂ ಇನ್ಫಾರ್ಮೇಷನ್ ಈಸಿಯಾಗಿ ಈ ರೀತಿ ನೀವು ಕನ್ವರ್ಟ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಇದರಲ್ಲಿ ಮತ್ತೆ ಈ ಫೋಟೋದ ಬಗ್ಗೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕಿರ್ಬೋದು, ಒಂದು ಏನೋ ನಮಗೆ ಒಂದು ಟೈಟಲ್ ಇನ್ಫಾರ್ಮೇಷನ್ ಬೇಕಾಗಿರ್ಬೋದು, ಇಲ್ಲೇ ಟೆಕ್ಸ್ಟ್ ಅಂತ ಇರ್ಬೋದು, ಸರ್ಚ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನೀವು ಕಂಪ್ಲೀಟಾಗಿ ಸರ್ಚ್ ಮಾಡ್ಕೋಬೋದು. ಈ ಒಂದು ಫೋಟೋ ಮುಖಾಂತರ ಫ್ರೆಂಡ್ಸ ಈಸಿಯಾಗಿ ನೀವು ಸರ್ಚ್ ಮಾಡಿಕೋಬೋದು, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಪಡುತ್ತೆ ಫ್ರೆಂಡ್ಸ. ನೀವು ಯಾವುದೇ ಟೈಪಿಂಗ್ ಮಾಡೋದಾಗಿರ್ಬೋದು, ಏನೇ ನಿಮಗೆ ತೊಂದರೆ ಇಲ್ಲ ಫ್ರೆಂಡ್ಸ್. ಈಸಿಯಾಗಿ ನಿಮ್ಮ ಫೋಟೋ ಕೂಡ ಯಾರು ಮಾಡ್ಬೋದು, ಈಸಿಯಾಗಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಯ್ತು ಇನ್ಫಾರ್ಮೇಷನ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಒಂದು ಏನೇ ಒಂದು ಫೋಟೋದಾಗಿರ್ಬೋದು, ಒಂದು ಏನೇ ಟೈಟಲ್ ಆಗಿರ್ಬೋದು, ಒಂದು ಏನೇ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೂ ಇದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನಿಮಗೆ ನಿಮ್ಮ ಕ್ಯಾಮ್ರಾದ ಆ ಫೋಟೋ ನಿಮ್ಮ ಇನ್ಫಾರ್ಮೇಷನ್ ಯಾವ ಬೇಕಾದ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಏನೇ ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪ್ಲೇಸ್ ಜಾಗ ಸೇರ್ ಆಗಿರ್ಬೋದು, ಒಂದು ಪ್ಲೇಸ್ ಜಾಗ ಸೇರ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕಲರ್ ಬಣ್ಣ ಆಗಿರ್ಬೋದು, ಮತ್ತು ಏನೇ ಒಂದು ವಾತಾವರಣ ಪರಿಸರ ಆಗಿರ್ಬೋದು, ಒಂದು ಏನೇ ಒಂದು ಲೊಕೇಶನ್ ಆಗಿರ್ಬೋದು, ಏನೇ ಕಂಪ್ಲೀಟಾಗಿ ಇದ್ರೆ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು ಫ್ರೆಂಡ್ಸ್. ಈಜಿ ನೀವು ಫೋಟೋ ಕ್ಲಿಕ್ ಮಾಡೋ ಮುಖಾಂತರ ಫ್ರೆಂಡ್ಸ್ ಸರ್ಚ್ ಫ್ರೆಂಡ್ಸ್, ಅಂದರೆ ಏನೇ ಟೈಪ್ ಮಾಡೋದು ಏನು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ನೀವು ಬರೀ ಫೋಟೋ ಯಾರು ಮಾಡಿದರೆ ಸಾಕು, ಕ್ಲಿಕ್ ಮಾಡಿ ಖಂಡಿತ ನೀವು ಇದರಲ್ಲಿ ಏನೇ ಸರ್ಚ್ ಮಾಡೋದು ಫ್ರೆಂಡ್ಸ್. ನಿಮಗೆ ಎಕ್ಸಾಂಪಲಿಗೆ ತೋರಿಸ್ತೀನಿ ಬೇಕಾದ್ರೆ ಯಾವ ರೀತಿ ಅಂದರೆ ಇಲ್ಲಿ ಒಂದು ಫೋಟೋ ಬೇಕಾದ್ರೆ ಚೂಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಅಂತ ಇನ್ಫಾರ್ಮೇಷನ್ ಪಡೆದುಕೊಳ್ಬೋದು ಫ್ರೆಂಡ್ಸ್. ಈ ಫೋಟೋ ಚೂಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಫೋಟೋ ಸಿಮ್ಮೆ ಇದ್ರೆ ಈ ಸರ್ಚ್ ಬೇಕಾ ಬರುತ್ತೆ ಫ್ರೆಂಡ್ಸ್, ಈಸಿಯಾಗಿ ಸರ್ಚ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲರ ಮೊಬೈಲ್ ಗೂಗಲ್ ಇದ್ದರೆ ನಿಮ್ಮ ಪ್ಲೇಸ್ಟೋರ್ ಹೋಗಿ ಗೂಗಲ್ನ ಅಪ್ಡೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಅಪ್ಡೇಟ್ ಮಾಡಿಕೊಂಡ್ಮೇಲೆ ಓಪನ್ ಮಾಡಿ ಈ ಸೆಟ್ಟಿಂಗ್ ಈ ಟ್ರಿಕ್ಸನ್ನು ಯೂಸ್ ಮಾಡಿ ಖಂಡಿತ ಫ್ರೆಂಡ್ಸ್. ಈ ಟ್ರಿಕ್ಸ್ ನಿಮ್ಗೆ ಖಂಡಿತ ನಮಗೆ ಪೈಲಾನ ಗೊತ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ತೊಳಗೆ ಇದ್ರ ಬಗ್ಗೆ ಏನು ನೋಡಿದ್ರೆ ಕಮೆಂಟ್ ಮಾಡಿ. ಈ ಟ್ರಿಕ್ಸ್ ನಿಮಗೆ ಗೊತ್ತಿದ್ರೆ ವಿಡಿಯೋ ತೊಳಗೆ ಹೌದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಹ ಒತ್ತಿ, ನಾವು ಯಾವ ಥರ ಹೊಸ ವಿಡಿಯೋಕ್ಕೆ ಬೇಗ ಪಡೆದುಕೋಬೋದು.